ವಿಜಯರಾಘವರ ಮಗ ಶಬರಿ ತುಂಬ ಚೆನ್ನಾಗಿ ವ್ಯಾಸಂಗ ಮಾಡ್ಕೊತಿರ್ತಾನೆ. ವ್ಯಾಸಂಗ ಮಾಡ್ತಿರುವಂಥ ವಿಡಿಯೋನು ಕೂಡ ಮನೇಲಿರುವಂಥ ಟೈಮ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾನೆ ಶೌರ್ಯ. ಹೌದು, ಓದುವುದು ಅಂದರೆ ಶೌರ್ಯನಿಗೆ ತುಂಬಾ ಇಷ್ಟ. ಓದುವುದರಲ್ಲೂ ಕೂಡ ತುಂಬಾ ಮುಂಚೂಣಿಯಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆವ್ರೇಜ್ ಸ್ಟೂಡೆಂಟ್, ಸ್ವಲ್ಪ ಮಟ್ಟಿಗೆ ಒಂದೊಂದು ಟೈಮ್ ಜಾಸ್ತಿ ಡಿಸ್ಟಿಂಕ್ಷನ್ ತೊಗೊಳ್ಬೋದು, ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೋದು, ಎಲ್ಲವನ್ನೂ ಕೂಡ ಮಾಡ್ತಾನೆ. ಆದರೆ ಚೆನ್ನಾಗಿ ಕೂಡ ಓದ್ತಾ ಇದ್ದಾನೆ, ಅದರಲ್ಲಿ ಏನೋ ತೊಂದರೆ ಇಲ್ಲ. ಮುಂದೊಂದು ದಿನ ಈತ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ. ಯಾಕೆಂದರೆ ಸಿನಿಮಾಗಳ ಮೇಲೆ ಆಸಕ್ತಿ ಇದೆ. ಮನೆತನೆ ಶಿವಣ್ಣ ಅವರ ಒಂದು ಗೋಸ್ಟ್ ಸಿನಿಮಾ ರಿಲೀಸ್ ಆಯ್ತಲ್ಲ, ಒಂದು ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಾಯಿತು ಅಷ್ಟು ಬೇಗ ವಿಜಯರಾಘವ ಅವರ ಮಗ ಶೌರ್ಯ. ಯಾಕೆಂದರೆ ಅವ್ರಿಗೂ ಕೂಡ ಸಿನಿಮಾದ ಮೇಲೆ ಆಸಕ್ತಿ ಶುರುವಾಗ್ತಿದೆ. ಜೊತೆಗೆ ಯಾವ ರೀತಿ ಒಂದು ಡೈರೆಕ್ಷನ್ ಇರುತ್ತೆ, ಯಾವ ರೀತಿ ಒಂದು ಸೀಕ್ವೆನ್ಸ್ ಮಾಡಿರ್ತಾರೆ, ಸೊ ಎಲ್ಲವನ್ನೂ ಕೂಡ ಈಗಲಿಂದನೇ ತಯಾರಾಗಿ ನೋಡ್ಕೋತಾ ಇದ್ದಾರೆ, ಬ್ರೀಫಾಗಿ ನೋಡ್ಕೋತಾ ಇದ್ದಾರೆ. ಸಿನಿಮಾ ಥಿಯೇಟರ್ಗೆ ಹೋದರೆ ಅದನ್ನೇ ಅವರು ಮೊದಲು ವೀಕ್ಷಣೆ ಮಾಡೋದು, ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿ ಇಟ್ಟಿದ್ದಾರೆ, ಲೈಟಿಂಗ್ ಯಾವ ರೀತಿ ಇಟ್ಟಿದ್ದಾರೆ, ನಟನೆ ಹೇಗಿದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಇನ್ಸ್ಪಿರೇಷನ್ ಅಂತಲೇ ಎಲ್ಲರನ್ನೂ ಕೂಡ ಸ್ವೀಕರಿಸಿದ್ದಾರೆ, ಈಗಾಗಲೇ ತರಬೇತಿಗಳನ್ನು ಸಹ ಪಡೆದುಕೊಳ್ತಿದ್ದಾರೆ, ವಾರ ವಾರವೂ ಕೂಡ ಒಂದು ತರಬೇತಿಗೋಸ್ಕರ ಹೋಗ್ತಾ ಇರ್ತಾರೆ. ಇವ್ರ ಹತ್ರ ಅಂದರೆ ನಾಗಾಭರಣ ಇದ್ದಾರಲ್ಲ, ಸೊ ಅವರ ಹತ್ರನೇ ಕಲಿತಾ ಇರೋದು. ಅದ್ಭುತವಾದಂಥ ನಿರ್ದೇಶಕ ಅವರು, ತುಂಬ ಚೆನ್ನಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ವಿಚಾರಕ್ಕೆ ಬಂದರೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡಲು ರೆಡಿ ಆಗಿದ್ದಾರೆ. ಅವರೇ ಕೆಲವೊಂದು ಬಾರಿ ನಟನೆಗೆ ಪಿಕಪ್ ಡ್ರಾಪ್ ಮಾಡಿ ಬರ್ತಾರೆ. ಇನ್ನುಳಿದಂತೆ ಚೆನ್ನಾಗಿ ವ್ಯಾಸಂಗ ಕೂಡ ನಡೀತಾ ಇದೆ. ಇಲ್ಲೇ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಮುಗಿದ ಬಳಿಕ ವಿಚಾರಕ್ಕೆ ಬಂದರೆ ಅವರ ಮಗ ಇದ್ದಾರಲ್ಲ, ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಐತೆ. ಅದಕ್ಕೆ ಇನ್ನೂ ಒಂದು 4-5 ವರ್ಷಗಳು ಬೇಕಾಗ್ಬೋದು. ಕಾದು ನೋಡೋಣ ಯಾವ ರೀತಿಯ ಒಂದು ವಿಚಾರಕ್ಕೆ ಬಂದರೆ ಮಗನನ್ನು ಲಾಂಚ್ ಮಾಡ್ತಾರೆ ಅಂತ. ಅದಕ್ಕೆ ಸ್ವಲ್ಪ ಕಾಲಾವಕಾಶಗಳು ಬೇಕಿದೆ. ಅದೊಂದು ಟೈಮನ್ನು ತಗೊಳ್ಳಿ, ನೀವು ಕರೆಕ್ಟಾಗಿ ಪ್ರಿಪರೇಷನ್ ಆಗಲಿ, ಎಲ್ಲ ರೀತಿಯ ಒಂದು ತರಬೇತಿಗಳನ್ನು ಪಡೆದುಕೊಳ್ಳಿ, ಆಮೇಲೆ ಒಂದು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲಿ. ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಿರ್ತಾರೆ, ಆ ಒಂದು ಟೈಮ್ನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ವೀಕರಿಸ್ತಾರೆ, ಸಪೋರ್ಟ್ ಮಾಡೋದು ಗ್ಯಾರಂಟಿ.